ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗೆಲ್ಲ ನೋಡ್ಬೋದು ನಿಮಗೆ ತುಂಬ ಟ್ರೆಂಡಿಂಗ್ ಅಲ್ಲಿದೆ ಫಿಟ್ನೆಸ್ ಬ್ಯಾಂಡ್ ಹಾಗೂ ಫಿಟ್ನೆಸ್ ವಾಚಸ್. ಇವತ್ತು ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ಫಿಟ್ನೆಸ್ ಬ್ಯಾಂಡ್ ಬಜೆಟ್ ಪ್ರೈಸಲ್ಲಿ ಹೇಳಲಿಕ್ಕಿದ್ದೇನೆ. ಈ ಫಿಟ್ನೆಸ್ ಬ್ಯಾಂಡ್ ನೋಡ್ಬೋದು ನನ್ನ ಕೈಯಲ್ಲಿದೆ ಆಲ್ರೆಡಿ. ಯಾವ ಬ್ಯಾಂಡ್ ಅಂತ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೇನೆ ಯಾವುದು ಫಿಟ್ನೆಸ್ ಬ್ಯಾಂಡ್ ಅಂತ. ಈ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಿದ ಫಿಟ್ನೆಸ್ ಬ್ಯಾಂಡನ್ನು ನನಗೆ ರಿವ್ಯೂ ಮಾಡಲಿಕ್ಕೆ ಹೆಲ್ಪ್ ಮಾಡಿದ ನಮ್ಮ ಬಿಲ್ಲವೇರ್ ಅನ್ನೋ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಅವರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಅವರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅವರ ಪೇಜಸ್ಸನ್ನು ಕೂಡ ಲೈಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಮಾರ್ಟ್ ವಾಚ್ ಅಂದರೆ ಫಿಟ್ನೆಸ್ ವಾಚ್ನ ಬ್ರ್ಯಾಂಡ್ ನೋಡ್ಬೋದು, ಹುವಾವೇ ಬ್ಯಾಂಡ್ 6 ಅಂತ. ಇದರಲ್ಲಿ ಒಂದು ಒಳ್ಳೆಯದೇನೆಂದರೆ ಫುಲ್ ವ್ಯೂ ಡಿಸ್ಪ್ಲೇ ಕೂಡ ಬರ್ತದೆ, ಅದೇ ರೀತಿ ಲಾಂಗ್ ಬ್ಯಾಟ್ರಿ ಲೈಫ್. ನಾನು ಬ್ಯಾಟ್ರಿ ಯೂಸ್ ಮಾಡಿದ ರೀತಿ ಇದು ವಾಚ್ ಇದ್ದು ಬ್ಯಾಟ್ರಿ ಲೈಫ್ ಆಲ್ಮೋಸ್ಟ್ 2 to 3 days ಮಿನಿಮಮ್ ಬರ್ತದೆ ಬ್ಯಾಟ್ರಿ ಬ್ಯಾಕಪ್. ಅದೇ ರೀತಿ ಇಲ್ಲಿ ನೋಡೋದಂದರೆ ಮಾಡೆಲ್ ನಂಬರ್ ಕೂಡ ಇದೆ, ಸ್ವಲ್ಪ ಕೆಲವು ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಇದು ಇಂಡಿಯನ್ ಯೂನಿಟ್ ಅಲ್ಲ, ಇದು ಅಬ್ರಾಡ್ ಕಂಟ್ರಿ ಯೂನಿಟ್. ಅದೇ ರೀತಿ ನಿಮಗೆ ಇದು ಅಪ್ಲಿಕೇಶನ್ ಯೂಸ್ ಮಾಡಬೇಕಂತ ಹೇಳಿದರೆ ಇಲ್ಲಿ ನೋಡ್ಬೋದು ಬಾರ್ ಕೋಡ್ ಕಾಣ್ತದೆ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಬೋದು. ಅಥವಾ ನಿಮಗೆ ಹುವಾವೇ ಹೆಲ್ತ್ ಅಂತ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗ್ತದೆ, ಆ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಬೋದು. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಮಾತ್ರ ನಿಮಗೆ ಈ ಸ್ಮಾರ್ಟ್ ಫಿಟ್ನೆಸ್ ಬ್ಯಾಂಡನ್ನು ಕನೆಕ್ಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಬಾಟಮ್ ಸೈಡಲ್ಲಿ ನೋಡಿದರೆ ನೋಡ್ಬೋದು ಹುವಾವೇ ಬ್ಯಾಂಡ್ 6 ಅಂತ ತೋರಿಸ್ತದೆ, ಅದೇ ರೀತಿ ಮಾಡೆಲ್ ನಂಬರ್, ಅದೇ ರೀತಿ ಯಾವುದು ಕಲರ್ ಅಂತ ಎಲ್ಲ ತೋರಿಸ್ತದೆ. ಮತ್ತು ಇದು ಬರೋದು ಮೇಡ್ ಇನ್ ಚೀನಾ ಕಂಪೆನಿ, ಸೊ ನೋಡ್ಬೋದು. ಅದರ ನಂತರ ಮೈನ್ ಹೈಲೈಟೆಡ್ ಫೀಚರ್ಸ್ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಬರ್ತದೆ. ಮೇಯ್ನಾಗಿ ಏನೇನಂದರೆ 1.47 MOLED ಡಿಸ್ಪ್ಲೇ. ನಾನು ಇಚ್ಛಿಸ್ತೇನೆ ಆಲ್ಮೋಸ್ಟು ಜಾಸ್ತಿ ವಾಚಸ್ಸಲ್ಲಿ MOLED ಕೊಡೋದಿಲ್ಲ, TFT ಕೊಡ್ತಾರೆ, ಬಟ್ ಇದರಲ್ಲಿ MOLED ಕೊಟ್ಟಿದ್ದಾರೆ. ಲಾಂಗ್ ಬ್ಯಾಟ್ರಿ ಲೈಫ್ ಇದೆ, ಆಲ್ ಡೇ ಹಾರ್ಟ್ ರೇಟ್ ಮಾನಿಟರಿಂಗ್ ಇದೆ, 96 ವರ್ಕೌಟ್ ಮೋಡ್ಸ್, ಫಾಸ್ಟ್ ಚಾರ್ಜಿಂಗ್. ಸೊ ಮತ್ತು ವಾಟರ್ ರೆಸಿಸ್ಟೆಂಟ್ ಕೂಡ, ವಾಟರ್ ರೆಸಿಸ್ಟೆಂಟ್ ಇದ್ದು ಕೂಡ ನಾನು ಡೆಮೋ ಮಾಡಿದ್ದೇನೆ, ಅದನ್ನು ಕೂಡ ತೋರಿಸ್ತೇನೆ. ಇವಾಗ ಅನ್ಬಾಕ್ಸ್ ಮಾಡೋ, ಓಪನ್ ಮಾಡೋ ಬಾಕ್ಸಿನ ಒಳಗೆ ಏನೆಲ್ಲ ಕಂಟೆಂಟ್ ಸಿಗ್ತದೆ ಅಂತ ನೋಡುವ. ಸೊ ನೋಡ್ಬೋದು ಇವಾಗ ಓಪನ್ ಮಾಡ್ತಿದ್ದೇವೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟಿಗೆ ಕಾಣ್ತದೆ ಫಿಟ್ನೆಸ್ ವಾಚ್. ಇದು ಆಲ್ಮೋಸ್ಟ್ ಪಿಂಕ್ ಕಲರಲ್ಲಿ ಇದೆ, ಲೇಡೀಸ್ ಕೂಡ ಯೂಸ್ ಮಾಡ್ಬೋದು, ಜೆಂಟ್ಸ್ ಕೂಡ ಯೂಸ್ ಮಾಡೋದು. ಬೇಕಿದ್ರೆ ಸ್ಟ್ರಾಪ್ ಕೂಡ ಚೇಂಜ್ ಮಾಡ್ಬೋದು. ಇದರದ್ದು ನೋಡ್ಬೋದು 1.47 ಡಿಸ್ಪ್ಲೇ, ಅದೇ ರೀತಿ ಸ್ಟ್ರಾಪ್ ಕೂಡ ತುಂಬ ಒಳ್ಳೆಯದಿದೆ, ಸ್ಟ್ರಾಪ್ ಕೂಡ ಒಳ್ಳೆಯದು. ನಿಮಗೆ ಯಾವ ಏಜ್ ಗ್ರೂಪ್ನವರು ಕೂಡ ಹಾಕ್ಬೋದು, ಯಾಕಂದರೆ ತುಂಬ ಹೋಲ್ಸ್ ಕೂಡ ಇದೆ ಅದರಲ್ಲಿ, ಅಂದರೆ ಯಾರು ಕೂಡ ಯೂಸ್ ಮಾಡ್ಬೋದು ಅಂತ. ಆ ರೀತಿ ಮೆನ್ಸ್ ಕೂಡ ಯೂಸ್ ಮಾಡೋದು, ವುಮೆನ್ಸ್ ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ರಬ್ಬರ್ ಕ್ವಾಲಿಟಿ ಇದು ಬೆಲ್ಟ್ ಇದ್ದು ತುಂಬ ಒಳ್ಳೆಯದಿದೆ. ಮತ್ತು ಡಿಸ್ಪ್ಲೇ ಸೈಜ್ ನೋಡ್ಬೋದು, ನಿಮಗೆ ಆಲ್ಮೋಸ್ಟ್ ಇದು ಫುಲ್ ವ್ಯೂವಿಂಗ್ ಡಿಸ್ಪ್ಲೇ ಕೂಡ ಸಿಗ್ತದೆ. ಈಗ ವಾಚನ್ನು ಸೈಡಿಗೆ ಇಡುವ ಹಾಗೆ ಬಾಕ್ಸಲ್ಲಿ ಏನು ಸಿಗ್ತದೆ ಅಂತ ಕೂಡ ನೋಡೋ. ಸೊ ಮೇಯ್ನಾಗಿ ನೋಡೋದಾದರೆ ನೋಡ್ಬೋದು, ಫಸ್ಟಿಗೆ ಓಪನ್ ಮಾಡಿದ ತಕ್ಷಣ ಚಾರ್ಜಿಂಗ್ ಕೇಬಲ್ ಸಿಗ್ತದೆ. ಇದು ಜಾಸ್ತಿ ಲೆಂತ್ ಸಿಗೋದಿಲ್ಲ. ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ನಾರ್ಮಲ್ ವ್ಯಾಟ್ ಇದ್ದು ಅಡಾಪ್ಟರಲ್ಲೇ ಚಾರ್ಜ್ ಮಾಡಿ ಅಥವಾ ಪವರ್ ಬ್ಯಾಂಕಲ್ಲೇ ಚಾರ್ಜ್ ಮಾಡಿ. ಇದು ಆಲ್ರೆಡಿ ಫಾಸ್ಟ್ ಚಾರ್ಜಿಂಗ್ ಇದೆ ಅದಕ್ಕೋಸ್ಕರ. ಸೊ ನೋಡ್ಬೋದು ಅದರಲ್ಲಿ 2 pins ಇದೆ, ಇದು ನಿಮ್ಮ ವಾಚಿಗೆ ಕನೆಕ್ಟ್ ಮಾಡಲಿಕ್ಕೋಸ್ಕರ. ಸೊ ಇವಾಗ ನೋಡ್ಬೋದು ನಾನು ಕನೆಕ್ಟ್ ಮಾಡಿ ತೋರಿಸ್ತೇನೆ. ನಿಮಗೆ ಬೇರೆ ಡೈರೆಕ್ಷನಲ್ಲಿ ಇಟ್ಟರೆ ಅದು ಕನೆಕ್ಟ್ ಆಗೋದಿಲ್ಲ, ನೀವು ಅದರದ್ದು ಕರೆಕ್ಟ್ ಡೈರೆಕ್ಷನಲ್ಲಿ ಇಟ್ಟರೆ ಮಾತ್ರ ನಿಮಗೆ ಅದರ ಮ್ಯಾಗ್ನೆಟಿಕ್ ಪವರಿಂದ ಅದು ಅಟ್ಯಾಚ್ ಆಗ್ತದೆ. ಸೊ ತುಂಬ ಸ್ಟ್ರಾಂಗ್ ಕೂಡ ಇದೆ ಮ್ಯಾಗ್ನೆಟ್ ಕೂಡ. ಮತ್ತು ಇದರಲ್ಲಿ ಬಾಕ್ಸಲ್ಲಿ ನೋಡೋದಾದರೆ ಪೇಪರ್ ವರ್ಕ್ಸ್ ಕೂಡ ಇದೆ. ನೋಡು ಯಾವುದೆಲ್ಲ ಪೇಪರ್ ವರ್ಕ್ ಸಿಗ್ತದೆ ಅಂತ. ಫಸ್ಟಿಗೆ ಓಪನ್ ಮಾಡಿದಾಗ ನೋಡ್ಬೋದು, ಒಂದದು ವಾರಂಟಿ ಕಾರ್ಡ್ ಇರಬೇಕು. ಹೌದು, ವಾರಂಟಿ ಕಾರ್ಡ್ ಕೂಡ ಇದೆ ನಿಮಗೆ. ಆಲ್ಮೋಸ್ಟ್ 6 months ಆಗಿ ವಾರಂಟಿ ಕೂಡ ಸಿಗ್ತದೆ. ಮತ್ತು ಡಿಪೆಂಡ್ಸ್ ಆನ್ ಒಂದೊಂದು ಕಂಟ್ರೀಸ್ ಮೇಲೆ, ವಾರಂಟಿ ಕಾರ್ಡ್ ಕೂಡ ಸೇಫಾಗಿ ಇಡಬೇಕಾಗ್ತದೆ. ಅದೇ ರೀತಿ ಮತ್ತೆ ಬರ್ತದೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೂಡ, ವಾಚಿದ ಬಗ್ಗೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬೇಕಿದ್ರೆ. ಇದು ಅಬ್ರಾಡ್ ಕಂಟ್ರಿದಾಗಿದ್ದರಿಂದ ಇದರಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ತೋರಿಸ್ತಾ ಇದೆ. ಸೊ ಇಂಗ್ಲೀಷ್ ಕೂಡ ಇದೆ, ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಸೊ ಫಸ್ಟಿಗೆ ನೋಡ್ಬೋದು ಅಲ್ಲಿ ಬಾರ್ ಕೋಡ್ ಇದು ಕೂಡ ತೋರಿಸ್ತಾರೆ ನಿಮಗೆ ಇದು ಯೂಸ್ ಮಾಡಲಿಕ್ಕೋಸ್ಕರ. ಸೊ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ಕೂಡ ನೋಡ್ಬೋದು. ಇದನ್ನು ಇವಾಗೆಲ್ಲ ಸೈಡ್ಗಲ್ಲಿಡುವ, ಈಗ ವಾಚ್ ಮೇಲೆ ಫೋಕಸ್ ಮಾಡುವ. ಸೊ ನೋಡ್ಬೋದು ವಾಚಿದ್ದು ಓವರ್ ವ್ಯೂ ತುಂಬ ಒಳ್ಳೆಯದಿದೆ, ಒಳ್ಳೆ ಮೆಟೀರಿಯಲ್ ಕೂಡ ಮತ್ತು ಒಳ್ಳೆ ಫಿಟ್ನೆಸ್ ವಾಚ್ ಕೂಡ, ತುಂಬ ಆಪ್ಷನ್ಸ್ ಇದೆ ಈ ವಾಚಲ್ಲಿ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ತುಂಬ ಹೇಳಲಿಕ್ಕಿದ್ದೇನೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಬಿಲೇವರ್ ಅನ್ನೋ ಯೂಟ್ಯೂಬ್ ಚಾನಲ್ ಹಾಗೂ ಎಲ್ಲ ಪೇಜಸ್ಸಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನಿಮಗೆ ಸೆನ್ಸರ್ಸ್ ಬರ್ತದೆ, ಅಂದರೆ ಆಲ್ ಡೇ ಹಾರ್ಟ್ ರೇಟ್ ಸೆನ್ಸರ್ಸ್ ಎಲ್ಲ ನಿಮಗೆ ವರ್ಕೌಟ್ ಇದ್ದು ನಿಮಗೆ ಡೀಟೇಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೋಸ್ಕರ ಸೆನ್ಸರ್ ಇದೆ. ಹಾಗೆ ಮೇಲೆ 2 ನಿಮಗೆ ಡಾಟ್ಸ್ ಥರ ಕಾಣ್ಬೋದು, ಅದು ಚಾರ್ಜಿಂಗ್ ಸ್ಲಾಟ್ ಕೂಡ. ಸೊ ಚಾರ್ಜರನ್ನು ನಿಮಗೆ ಅಲ್ಲಿ ಕನೆಕ್ಟ್ ಮಾಡಲಿಕ್ಕೆ. ಯಾವುದೇ ಕಾರಣಕ್ಕೆ ಇದರದ್ದು ಬ್ಯಾಕ್ ಪ್ಯಾನಲನ್ನು ಓಪನ್ ಮಾಡಬೇಡಿ, ಯಾಕೆಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಸೇಫ್ಟಿಗೋಸ್ಕರ ಯಾವುದನ್ನು ಓಪನ್ ಮಾಡಬೇಡಿ. ಇವಾಗ ನೋಡುವ ನಾವು ಫಸ್ಟಿಗೆ ಪವರ್ ಆನ್ ಮಾಡುವ, ಅದರ ನಂತರ ನೋಡುವ ಹೇಗೆಲ್ಲ ಫೀಚರ್ಸ್ ಇದೆ ಅಂತ. ಸೊ ಪವರ್ ಆನ್ ಮಾಡಿದ ತಕ್ಷಣ ನೋಡ್ಬೋದು ಫಸ್ಟ್ ಹುವಾವೇ ಅದು ಬ್ರ್ಯಾಂಡಿಂಗ್ ಕೂಡ
ಬರ್ತದೆ. ನಾನಿದನ್ನು ಎಲ್ಲ ಸೆಟ್ ಮಾಡ್ತೇನೆ, ಅದರ ನಂತರ ಈ ವಿಡಿಯೋನು ಕಂಟಿನ್ಯೂ ಮಾಡ್ತೇನೆ. ಸೊ ಇವಾಗ ನೋಡ್ಬೋದು ಆನ್ ಆಗಿದೆ. ನಾನು ಆಲ್ರೆಡಿ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದೇನೆ, ಎಲ್ಲ ಆಪ್ಷನ್ಸ್ ಕೂಡ ಇಟ್ಟಿದ್ದೇನೆ. ಸೊ ನೋಡ್ಬೋದು ಇದೆಲ್ಲ ನಿಮಗೆ ಶಾರ್ಟ್ಕಟ್ಸ್ ಥರ ತೋರಿಸ್ತದೆ, ನಿಮಗೆ ನಿಮ್ಮ ವೆದರ್ ಎಲ್ಲಿದ್ದು ಲೊಕೇಶನ್ದು ವೆದರ್ ಅದೆಲ್ಲ ತೋರಿಸ್ತದೆ. ಅದೇ ರೀತಿ ನಿಮಗೆ ಮೇನ್ ಬಟನ್ ಬರೋದು ಆ ಪವರ್ ಬಟನ್ನೇ ಹೋಮ್ ಬಟನ್ ಥರ. ಅದೇ ರೀತಿ ನಿಮಗೆ ಮೇಲಿಂದ ಕೆಳಗೆ ಸ್ಲೈಡ್ ಮಾಡಿದ ನೋಡ್ಬೋದು ತುಂಬ ಆಪ್ಷನ್ಸ್ ಬರ್ತದೆ, ಸೆಟ್ಟಿಂಗ್ಸ್ ಇದೆಲ್ಲ ಆಪ್ಷನ್ಸ್ ಬರ್ತದೆ. ಇವಾಗ ಅಬೌಟ್ ಡಿವೈಸ್, ಅಬೌಟ್ ಡಿವೈಸಿಗೆ ಹೋದ ತಕ್ಷಣ ನಿಮಗೆ ಮಾಡೆಲ್ ನಂಬರ್ ಹಾಗೂ ಡಿವೈಸ್ ನೇಮ್ ಎಲ್ಲ ನಿಮಗೆ ಅಲ್ಲಿ ತೋರಿಸ್ತದೆ. ಸೊ ಇದು ಕೂಡ ಒಳ್ಳೆ ಆಪ್ಷನ್ಸು, ಶಾರ್ಟ್ಕಟ್ ಕೀಸ್ ಥರನೂ ಇದೆ. ಸೊ ಅದೇ ರೀತಿ ನೋಡೋದಾದ್ರೆ ನೋಡ್ಬೋದು ನಿಮಗೆ ಡ್ರ್ಯಾಗ್ ಮಾಡಿದಷ್ಟು ಸೀರಿಯಲ್ ನಂಬರ್ ಅದರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೂಡ ಇದೆ. ಇವಾಗ ನೋಡ್ಬೋದು ಪವರ್ ಬಟನ್ ಒತ್ತಿದ ತಕ್ಷಣ ಸೀದಾ ಹೋಮ್ ಸ್ಕ್ರೀನಿಗೆ ಬರ್ತದೆ. ಅದಕ್ಕೆ ಮೇಲೆಯಿಂದ ಕೆಳಗಡೆ ಡ್ರ್ಯಾಗ್ ಮಾಡಿದಾಗ ನೋಡ್ಬೋದು ಸೆಟ್ಟಿಂಗ್ಸ್, ಅದರಲ್ಲಿ ಸಿಸ್ಟಮಿಗೆ ಹೋಗ. ಸಿಸ್ಟಮಿಗೆ ಹೋದಾಗ ನೋಡ್ಬೋದು ರೀಸ್ಟಾರ್ಟ್, ಪವರ್ ಆಫ್, ಡಿಸ್ಕನೆಕ್ಟ್ ಎಲ್ಲ ಆಪ್ಷನ್ಸ್ ಕೂಡ ಇದೆ. ರೀಸೆಟ್ ಕೂಡ ಮಾಡ್ಬೋದು. ಸೊ ಮತ್ತೆ ಹೋಮ್ ಬಟನ್ ಒತ್ತೋ ನೋಡ್ಬೋದು, ಮತ್ತೆ ಸೇಮ್ ಹೋಮ್ ಸ್ಕ್ರೀನಿಗೆ ಬರ್ತದೆ. ಸೊ ಇದೆಲ್ಲ ಆಪ್ಷನ್ಸ್ ಇದರಲ್ಲಿ ಬರ್ತದೆ. ಹಾಗೆ ನಿಮಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಕೂಡ ಇದೆ, ಡಿಸ್ಪ್ಲೇ ಸೆಟ್ಟಿಂಗ್, ವೈಬ್ರೇಷನ್, ಹಾಗೆ ಮತ್ತು ತುಂಬ ಆಪ್ಷನ್ಸ್ ಇದೆ. ಮತ್ತು ನೋಡ್ಬೋದು ವಾಚ್ ಫೇಸಸ್ ಕೂಡ ಚೇಂಜ್ ಮಾಡ್ಬೋದು. ನಿಮ್ಮ ಗ್ಯಾಲರಿಯಲ್ಲಿ ಏನು ಫೋಟೋಸ್ ಇದೆ ಅದನ್ನು ಕೂಡ ವಾಚ್ ಫೇಸಸ್ ಥರನೂ ಯೂಸ್ ಮಾಡ್ಬೋದು. ನನಗೆ ಇದರಲ್ಲಿ ಮೇನ್ ಫೀಚರ್ ಇದೆ ತುಂಬ ಇಷ್ಟ ಆದದ್ದು, ನಮ್ಮ ಫೋಟೋಸನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು ಆ್ಯಸ್ ಎ ವಾಚ್ ಫೇಸ್ ಥರ. ಸೊ ಮತ್ತೆ ಬೇರೆ ಏನು ಆಪ್ಷನ್ಸ್ ಇದೆ ನೋಡುವ. ಮತ್ತು ಸೆಟ್ಟಿಂಗ್ಸಲ್ಲಿ ವೈಬ್ರೇಷನ್ ಇದೆ, ಡು ನಾಟ್ ಡಿಸ್ಟರ್ಬ್ ಕೂಡ ಆಪ್ಷನ್ ಇದೆ, ಹಾಗೆ ವರ್ಕೌಟ್ ಸೆಟ್ಟಿಂಗ್ಸ್. ಸೊ ಇದು ಆಟೋಮೆಟಿಕ್ ನೀವು ಏನು ಕೆಲಸ ಮಾಡ್ತಿರ್ತೀರಾ ಅದು ಕೂಡ ನಿಮಗೆ ಡಿಟೆಕ್ಟ್ ಆಗ್ತದೆ. ಸೊ ತುಂಬ ಆಪ್ಷನ್ಸ್ ಇದೆ ಈ ವಾಚಲ್ಲಿ, ಅದೊಂದು ತುಂಬ ಒಳ್ಳೆ ವಿಷಯ. ಹಾಗೆ ಹಾರ್ಟ್ ರೇಟ್ ಕೂಡ ನೋಡ್ಬೋದು, ಹಾಗೆ SPO2 ಇದೆ, ಆ್ಯಕ್ಟಿವಿಟಿ ರೆಕಾರ್ಡ್ಸ್ ಇದೆ, ಸ್ಟ್ರೆಸ್, ಸ್ಲೀಪ್, ಬ್ರೀದಿಂಗ್ ಎಕ್ಸಸೈಸ್ ಕೂಡ ಇದೆ, ಮ್ಯೂಸಿಕ್ ಕೂಡ ಇದೆ. ಸೊ ನೋಟಿಫಿಕೇಷನ್ ಕೂಡ ಇದೆ. ಮ್ಯೂಸಿಕ್ ಕೂಡ ನಿಮ್ಮ ಫೋನಲ್ಲಿ ಏನು ಮ್ಯೂಸಿಕ್ ಪ್ಲೇ ಆಗ್ತದೆ ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಬೋದು, ವಾಲ್ಯೂಮ್ ಜಾಸ್ತಿ ಕಮ್ಮಿ ಮಾಡ್ಬೋದು, ಪಾಸ್ ಪ್ಲೇ, ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲಿ ಬರ್ತದೆ. ಮತ್ತು ಇದೆಲ್ಲ ನೋಡ್ಬೋದು ಶಾರ್ಟ್ಕಟ್ಸ್ ಇದೆ, ನಿಮ್ಮ ಲೊಕೇಶನ್ ಇದ್ದು ವೆದರ್ ಕಂಡೀಷನ್ ಅದೆಲ್ಲಗೂ ತೋರಿಸ್ತದೆ. ಅದೇ ರೀತಿ ನೋಡ್ಬೋದು ಎಷ್ಟು ಸ್ಟೆಪ್ಸ್ ನೀವು ವಾಕ್ ಮಾಡಿದ್ದೀರೋ, ಎಲ್ಲ ಆಪ್ಷನ್ಸ್ ಕೂಡ ಈ ವಾಚಲ್ಲಿ ಇದೆ. ಇದು ವಾಚು ವಾಟರ್ ರೆಸಿಸ್ಟೆಂಟ್ ಕೂಡ ನೋಡ್ಬೋದು, ಈಗ ನೀರು ಬೀಳ್ತಾ ಇದೆ. ಸೊ ನೋಡ್ಬೋದು, ನೋಡ್ಬೋದು ಎಷ್ಟು ಕ್ಲಿಯರಾಗಿ ವಾಟರ್ ರೆಸಿಸ್ಟೆಂಟ್ ಅಂತ. ನೀರು ಬಿದ್ದರೂ ನಿಮಗೆ ನಾರ್ಮಲ್ ಮಳೆಗೆ ಎಲ್ಲ ಯೂಸ್ ಮಾಡ್ಬೋದು, ಏನಾಗೋದಿಲ್ಲ. ವಾಟರ್ ರೆಸಿಸ್ಟೆಂಟ್ ಆಗಿದ್ದರಿಂದ ನಿಮಗೆ ಪ್ರಾಬ್ಲಮ್ ಇಲ್ಲ, ಅಂದರೆ ಫಿಟ್ನೆಸ್ಸಿಗೆಲ್ಲ ಯೂಸ್ ಮಾಡೋದಾದರೂ ಮಾಡ್ಬೋದು. ಅಂದರೆ ಜಿಮ್ಮಲ್ಲಿ ಹೋಗುವಾಗ ಬೆವರೆಲ್ಲ ಬೀಳೋದಾದರೂ, ಇವಾಗ ಗಾಡಿ ರೈಡ್ ಮಾಡುವಾಗೂ ನಿಮಗೆ ಯೂಸ್ ಮಾಡ್ಬೋದು, ಅಷ್ಟು ಒಳ್ಳೆಯದಿದೆ ಇದು ವಾಚ್. ಇಲ್ಲಿ ನೋಡ್ಬೋದು ನಿಮಗೆ ಹುವಾವೇದ್ದು ಬ್ರ್ಯಾಂಡಿಂಗ್ ಕೂಡ ಇದೆ, ಹಾಗೆ ತುಂಬ ಒಳ್ಳೆಯದಿದೆ. ಇದು ಪ್ಲಾಸ್ಟಿಕ್ ಆದರೂ ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿದಿದೆ. ಹಾಗೂ ನೋಡ್ಬೋದು ನಿಮಗೆ ನಿಮ್ಮ ಕಡೆಗೆ ನೀವು ಇದು ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇಯಲ್ಲಿ ಆನ್ ಕೂಡ ಆಗ್ತದೆ. ಇದರದ್ದು ನನಗೆ ತುಂಬ ಖುಷಿಯಾದದ್ದು ಏನಂದರೆ, ನಿಮಗೆ ನಿಮ್ಮದು ಫೋಟೋಸ್ ಆಗಲಿ ನಿಮ್ಮ ಗ್ಯಾಲರಿಯಲ್ಲಿ ಇರುವ ಫೋಟೋಸ್ ಯಾವುದು ಕೂಡ ನಿಮಗೂ ಇದು ವಾಲ್ಪೇಪರ್ ಥರ ಅಂದರೆ ಟೈಮಿಂಗ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಈವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.